ಇವತ್ತಿನ ಸ್ನೇಹಿತರೆಲ್ಲ ಸೇರ್ಕೊಂಡು ಚಿಕ್ಕಮಗಳೂರಿಂದ ಆನೆ ತೊಳೆಯಕ್ಕೆ ಹೋಗ್ತಾ ಇದೀವಿ ಅಂತೆ. ಅಲರ್ಟ್ ಆಗಿ ಅಲರ್ಟ್ ಆಗಿ ಜೀಪ್ ತಗೊಳ್ಳಿ. ಆನೆ ತೊಳೆಯಕ್ಕೆ ನೋಡಕ್ಕೆ ಹುಷಾರ ಬಂದವರಲ್ಲ ಮಾರು. ಇದಕ್ಕೆಲ್ಲ ಇದು ಕೋಟಿ ಅಂತ ರೂಪಾಯಿ ಇರೋದು ಕಣಪ್ಪ, ಲೆಕ್ಕ ಹಾಕಿದೀನಿ ಕೋಟಿ ರೂಪಾಯಿ. ನನಗೆ ಸಿಟ್ಟು ಬರ್ತದ್ರೆ ಹೆಂಗ್ ಗೊತ್ತಾಗುತ್ತೆ ಅವನಿಗೆ? ಏನಂತ ಈಗ ನಾನೇನು ಮಾಡ್ತಿಲ್ಲ ಅಂತ, ಏನು ತಪ್ಪು ಮಾಡಿಲ್ಲ ಅಂತ ಬೆಳಿತಾನೆ ಇರುತ್ತ. ಒಂಥರ ಉಗುರು ಇದ್ದಂಗೆ ಬೆಳಿತಾನೆ ಇರುತ್ತೆ. ಯಾವ ಜಾಗದಲ್ಲಿ ನೀವು ಇದನ್ನ ಮುಟ್ಟಿ ಕಂಟ್ರೋಲ್ ಮಾಡೋದು? ಅದಕ್ಕೆ ಹೊಸ ಹನಿಗಳಿಗೆಲ್ಲ ಇಲ್ಲಿ ಇದು ಮಾಡ್ತೀನಿ. ಹೊಸ ಹನಿಗಳಿಗೆಲ್ಲ ಎಲ್ಲಿ ಇಲ್ಲಿ? ಓಕೆ, ಇದೇನೆ ಕೇಳಿದವರು. ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅದೇನದು ಅಷ್ಟುದ್ದ? ಅದು ನೀವು ಕೇಳಂಗಿಲ್ಲ. ಅದು ಅಲ್ಲಿ ನೋಡಿ, ಅದೇನೋ ಬಂದ್ಬಿಟ್ಟಿದೆ ಆಕಾಶ. ಅದು ಬರುತ್ತೆ, ಅದು ಏನಿಲ್ಲ. ತಕ್ಷಣ ಅವ್ರು ಕೇಳಿದ್ರೆ ನಾವೇನು ಹೇಳಿದ್ದೀವಿ ಅದಕ್ಕೆ ಶಾರ್ಟ್ಕಟ್ ಆಗಿ ಶಾಕ್ ಅಬ್ಸರ್ ಅಂತ ಹೇಳಿದ್ರು. ಶಾಕ್ ಅಬ್ಸರ್ ಇದ್ದಂಗೆ ಅದು ಶಾಕ್. ಅರ್ಥ ಆಯ್ತಾ? ನಿಮ್ದು ಊಟ ನಿಮ್ದು ಅಂತೇಳಿ ಸಾಂಗ್ ಹೇಳಾರಲ್ಲ, ಅವ್ರು ಬರ್ತಾರಂತೆ. ನವೀನ್ ಸಜ್ಜು, ನವೀನ್ ಸಜ್ಜು ಹೌದಾ? ನವೀನ್ ಸಜ್ಜು ಬರ್ತಾರಂತ ಅವ್ರು ಫೋನ್ ಮಾಡಿದ್ರು, ಬರ್ತೀನಿ ಅಂದ್ರು. ಈ ಫಿಲಮ್ ಶೂಟಿಂಗಿಗೂ ಆನೆ ಬೇಕಿರ್ತೀರಾ? ಮಾಡಿದ್ದಲ್ಲ. ಹಾ ಹಾ, ಇಲ್ಲೇನಾ? ಯಾರು ಯಾವ ಆನೆ ಯೂಸ್ ಮಾಡಿದ್ದು? ಅಲ್ಲ, ನಾಲ್ಕೈದು ಆನೆ ಯೂಸ್ ಮಾಡ್ತೀವಿ ಇಲ್ಲೇ ಮೇಲ್ಗಡೆ ಯೂಸ್ ಮಾಡಿ. ಟ್ರೈನ್ ಮಾಡೋ ಭಾಷೆ ಎಲ್ಲ ಸುಮ್ಮನೆ ಅಂದ್ರೆ ನೀವು ನೀವು ಹೇಳಿದ ಮಾತು ಬಂಗಾಲಿ ಏನಕ್ಕೆ ಅಣ್ಣ? ಬಂಗಾಲಿ ಅಂದ್ರೆ ಎಂತ ಅರ್ಥ? ಅದು ಮಹಾರಾಜರ ಕಾಲದಿಂದ, ಅವಾಗ ಬ್ರಿಟಿಷ್ ಕಾಲದಿಂದ ಅಷ್ಟೇ. ಬಂಗಾಲಿ ಅಲ್ಲಿಂದಾನೆ ಬಂದವಾನೆ ಬಂದು ಇಲ್ಲಿ ಆನೆ. ಧೈರ್ಯ ಇದ್ದವನ್ಗೆ ಒಂದು ಸಾಣೆ ಕಲ್ಲು ಬೇಕಾಗಲ್ಲ. ನಮಸ್ಕಾರ ಸ್ನೇಹಿತರೆ, ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಬೆಳಿಗ್ಗೆ ಸ್ನೇಹಿತರೆಲ್ಲ ಸೇರ್ಕೊಂಡು ಚಿಕ್ಕಮಗಳೂರಿಂದ ಆನೆ ತೊಳೆಯಕ್ಕೆ ಹೋಗ್ತಾ ಇದೀವಿ ಅಂತೆ. ಅಲರ್ಟ್ ಆಗಿ ಅಲರ್ಟ್ ಆಗಿ ಜೀಪ್ ತಗೊಳ್ಳಿ. ಏ, ಆನೆ ಬಂದವಂತೆ, ಆನೆ ಬಂದವಂತೆ, ಆನೆ ಬಂದಂತ ಫೋನ್ ಮಾಡೋ, ನೀವ್ ಯಾರೇಳಿ? ಇಲ್ಲಿಂದ ಆನೆ ತೊಳೆಯೋದು, ಆನೆಗೆ ಸ್ನಾನ ಮಾಡ್ಸಕ್ ಹೋಗ್ತಾ ಇದೀವಿ. ಆನೆ ತೊಳೆಯಕ್ಕೆ ನೋಡಕ್ಕೆ ಹುಷಾರ ಬಂದವರಲ್ಲ ಮಾರು. ಎರಡೇ ಮನುಷ್ಯ ಸ್ನಾನ ಮಾಡೋದನ್ನ ಇವ್ ಮಳ್ಳ ಮಜಾ ಅಲ್ಲ ಮಾತ್ರ. ಹೆಸರು ಮಂತ್ರಾಲಯ ರಾಘವೇಂದ್ರ. ಓ ಓಕೆ. ಇಲ್ಲಿಂದ ದುಬಾರಿ ಶಿಫ್ಟ್ ಆಗತ್ತೆ ಅಂತ ಹೇಳ್ತಿದ್ರು. ದುಬಾರಿ ಅಲ್ಲ ಇದು, ನಮ್ಮ ಚಿಕ್ಕಮಂಗಳೂರು. ಚಿಕ್ಕಮಂಗ್ಳೂರಲ್ಲಿ ಯಾವ್ದೋ ಇದೆಯಂತಪ್ಪ ಒಂದು ಹಳ್ಳಿ ಇಲ್ಲಿ, ಆಮೇಲೆ ಇಲ್ಲೂ ಇರ್ತಾವ ಅಲ್ಲೂ ಇರ್ತಾವೆ. ಇದಕ್ಕೆ ನಾ ಗುರು, ಇದಕ್ಕೆ ಕೋಟ್ಯಾಂತ ರೂಪಾಯಿ, ಕೋಟಿ ರೂಪಾಯಿ ಮದ್ವೆ ಅಂತೆ. ಇದಕ್ಕೆಲ್ಲ ಇದು ಕೋಟ್ಯಾಂತ ರೂಪಾಯಿ ಇರೋದು? ಇಲ್ಲ, ಲಕ್ಷಾಂತರ ರೂಪಾಯಿ ಇದೆ ಗುರು. ಕಣಪ್ಪ, ಲೆಕ್ಕ ಹಾಕಿದೀನಿ ಕೋಟಿ ರೂಪಾಯಿ. ಬಟ್ಟೆ ಆಗ್ಲಿ, ಒಬ್ಬ ಮನುಷ್ಯ ಆಗ್ಲಿ, ನೋಡ ಈಗ ಮನುಷ್ಯನಿಗೆ ಅಣ್ಣ ಅಂತ ಪ್ರೀತಿಯಿಂದ ಕರೆದ್ರೆ ನನಗೆ ಮರ್ಯಾದೆ ಕೊಡ್ತಾನೆ. ಹೋಗ ಬಾರೋ ಅಂದ್ರೆ ಒಂದೇ ನಿಂಚಿದ್ ಫ್ರೆಂಡ್ಶಿಪ್. ಏನೇ ವಸ್ತು ಆಗ್ಲಿ ಇದಕ್ಕಷ್ಟೇ, ಅದು ನನ್ಗೆ ಹೊಡಿತಾನೆ, ಆಸೆ ಬಿಡ್ತಾನೆ. ಈಗ ನೀವಾದ್ರೆ ಏಯ್ ನಾನು ಹೋಗೋ ಸರಿ ಇಲ್ಲ ಅಂದ್ಬಿಡ್ತೀನ, ಅವನು ಹಂಗಲ್ಲ ಓಡದೆ ಬಿಡಿ ಹೇಳೋದು ಅಂತದ್ರಲ್ಲ. ಅವನಿಗೆ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಅವನಿಗೆ ಅಷ್ಟು ಅದ್ರ ಹಿಂದೆ ಶ್ರಮ ಪಡಬೇಕು. ನನಗೆ ತಂದೆನೇ ನಮಗೆ ಗುರು, ಮತ್ತೆ ಯಾರು ಬೇರೆ ಹುದ್ದೆ ಇಲ್ಲ. ಇದು ಪ್ಲೇನ್ ಆಗಲಿ, ಹೆಲಿಕಾಪ್ಟರ್ ಆಗಲಿ, ಟ್ರೈನ್ ಆಗಲಿ, ಯಾರೇ ಬೇಕಾದ್ರೆ ಹುದ್ದೆ ಕಳಿಸ್ಬೋದು. ಇದಕ್ಕೆ ಯಾರು ಗುರುಗಳಿಲ್ಲ, ಗುರು ನನ್ನ ತಂದೆನೇ ನಮಗೆ ಗುರು. ನಾನು ನನ್ನ ಮಕ್ಳಿಗೆ ಗುರು, ಯಾವ ಪುಸ್ತಕದಲ್ಲೂ ಇಲ್ಲ. ಇದು ಪ್ರಾಣಿನೇ ಸರ್ ಅರ್ಥ, ಬಹಳ ಬೇಗ ಅರ್ಥ ಮಾಡ್ಕೊಳ್ಳೋದು. ಈಗ ನನಗೆ ನೋಡಿ, ಅದಕ್ಕೆ ಮಾತು ಬರಲ್ಲ. ಅದಕ್ಕೆ ನನಗೆ ಶಿಫ್ಟ್ ಯಾವಾಗ ಬರ್ತದೆ ಅವ್ನಿಗೆ ಗೊತ್ತಿರಲಿ, ಆದ್ರೆ ನನ್ನ ಮನ್ಸಿಂದು ಮಾತು ನನಗೆ ಗೊತ್ತಾಗುತ್ತೆ. ಅಂದ್ರೆ ಎಷ್ಟು ನನಗೆ ಇಷ್ಟಪಡ್ತಾ ನಾನು ಇಷ್ಟಪಡ್ತೀನಿ ಅಂತ ಹೇಳಿ, ಆದ್ರೆ ಅವನಿಗೆ ಯಾವಾಗ ಸಿಟ್ಟು ಬರ್ತದೆ ನನಗೆ ಗೊತ್ತಾಗಿರುತ್ತೆ. ಆದ್ರೆ ಮತ್ತೆ ಬಾಯಿಂದ ಮತ್ತೆ ಹೇಳಲ್ಲ ಅವನು, ಬರೀ ಅದ್ರ ರಿಯಾಕ್ಷನ್ ನೋಡೇ ಗೊತ್ತಾಗುತ್ತೆ ನಿಮ್ಗೆ.
ನೋಡಿ ನನಗೆ ನನಗೆ ಸಿಟ್ಟು ಬರ್ತಂದ್ರೆ ಹೆಂಗ ಗೊತ್ತಾಗುತ್ತೆ ಅವನಿಗೆ ಏನಂತ ಈಗ ನಾನೇನು ಮಾಡ್ತಿಲ್ಲ ಅಂತ ಏನು ತಪ್ಪು ಮಾಡಿಲ್ಲ ಓ ಸೂಪರ್ ಈಗ ಎಷ್ಟೇ ಎಜುಕೇಶನ್ ಇದ್ರು ನಿಮ್ಗೆ ಅರ್ಥ ಮಾಡ್ಕೊಳಕ್ ಆಗಲ್ಲ ನನಗೆ ಎಜುಕೇಶನ್ ಇದೆ ಇದೆ ಎಜುಕೇಶನ್ ಇದೆ ಡಿಗ್ರಿ ಇದೆ ಎಲ್ಲ ಎಜುಕೇಶನ್ ಇದೆ ನನಗೆ ದಂತ ಬೆಳಿತಾನೆ ಇರುತ್ತಾ ಉಗುರು ಇದ್ದಂಗೆ ಬೆಳಿತಾನೆ ಇರುತ್ತೆ ಕಟ್ ಮಾಡಿದ್ರು ಬೆಳೆಯುತ್ತ ಎಪ್ಪತ್ತೊಂಬತ್ತು ಅಷ್ಟು ನಾನ್ ನೋಡಿದಾಗ ಒಂದು ಇಂದ್ರ ಅಂತ ಇತ್ತು 120 ವರ್ಷ ತಾನೆ ಬದುಕಿದ್ಯಾ ಬದುಕಿತ್ತು ಬದುಕಿತ್ತು ಇಂದ್ರ ಅಂತ ಹೇಳಿ ಯಾವ ಜಾಗದಲ್ಲಿ ನೀವು ಇದನ್ನ ಮುಟ್ಟಿ ಕಂಟ್ರೋಲ್ ಮಾಡೋದು ಅದಕ್ಕೆ ಹೊಸ ಹಣಿಗಳಿಗೆಲ್ಲ ಇಲ್ಲಿ ಇಲ್ಲಿ ಮಾಡ್ತೀನಿ ಹೊಸ ಹಣಿಗಳಿಗೆಲ್ಲ ಎಲ್ಲಿ ಇಲ್ಲಿ ಓಕೆ ಬ್ರೇಕು ಆಕ್ಸಿಡ್ರು ಕ್ಲಚ್ಚು ಓಕೆ ರೂಢಿ ರೂಢಿ ಆದ್ರೆ ಇಲ್ಲಿ ಮುಟ್ತೀರಾ ರೂಢಿ ಆದ್ರೆ ಮುಟ್ಟಲ್ಲ ಎಲ್ಲ ಮುಟ್ಟಲೇ ಇಲ್ವಾ ಈಗ ಒಳ್ಳೆ ಓದೋನಿಗೆ ತೊಂದರೆ ಕೊಡ್ತೀವಾ ಅವ್ನಿಗೆ ಸಣ್ಣ ಟೈಟ ಬಂದ್ಮೇಲೆ ಒಳ್ಳೆ ಓದ್ಮೇಲೆ ಅವನಿಗೆ ಮಾಸ್ಟರ್ ಹೊಡೆಯಲ್ಲ ಓದಿಲ್ಲ ಅಂತ ಹೊಡಿತಾರೆ ಮಾಸ್ಟರ್ ಯಾಕಂದ್ರೆ ಓದ್ಲಿ ಓದ್ಲಿ ಅಂತ ಇದೇನೆ ಕೇಳಿದ ಅವರು ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಅದೇನದು ಅಷ್ಟುದ್ದ ಅದು ನೀವು ಕೇಳಂಗಿಲ್ಲ ಅದು ಅಲ್ಲಿ ನೋಡಿ ಅದೇನೋ ಬಂದ್ಬಿಟ್ಟಿದೆ ಅದು ಬರುತ್ತೆ ಅದು ಆಯಾಮ ಕೇಳಿದ್ರೆ ನಿಮಗೆ ಅನ್ನಿಸ್ತು ಏನಿಲ್ಲ ತಕ್ಷಣ ಅವ್ರು ಕೇಳಿದ್ರೆ ನಾವೇನು ನಾ ಹೇಳಿದೆ ಹಂಗಾದ್ರು ಅದು ಹೇಳಂಗಿಲ್ಲ ಮೇಡಮ್ ಅಂತ ಹೇಳಿದ್ರು ಕೇಳಿ ತೊಂದರೆ ಇಲ್ಲ ಅಂತ ಅವ್ರಿಗೆ ಕ್ಯಾಮ್ರಾ ಮೇಲೆ ಹೇಳಿದ್ರು ತೊಂದರೆ ಇಲ್ಲ ಅಂತ ನಂದಿನಿ ಮೇಡಮ್ ಅಂತ ಹೇಳಿದ್ರು ಅದಕ್ಕೆ ನೀವ್ ಹೇಳಿದ್ರಿ ಅದಕ್ಕೆ ಶಾಕ್ ಕಟ್ ಆಗಿ ಶಾಕ್ ಅಬ್ಸೋರ್ ಅಂತ ಹೇಳಿದ್ರು ಶಾಕ್ ಅಬ್ಸೋರ್ ಇದ್ದಂಗ ಅದು ಶಾಕ್ ಅರ್ಥ ಆಯ್ತಾ ಮನುಷ್ಯ ಇವತ್ತಿದ್ದ ನಾಳೆ ಸರಿ ಇರಲ್ಲ ರೀ ಗ್ಯಾರಂಟಿ ಇಲ್ಲ ಜಾನುವಾರ ಜೊತೆ ಆದ್ರೆ ಎನಿ ಟೈಮ್ ಆದ್ರೂ ಇರ್ಬೋದು ಭಾರಿ ವೈರಲ್ ಆಗಿದೆ ಅಣ್ಣ ನಿಮ್ದು ವಿಡಿಯೋ ವೆಜ್ ಅನ್ನ ಯಾವ್ದು ಆಗಿಲ್ಲ ಅಂತ ಯಾವ ಆ ತರ ಹೋಗಿದ್ದೆ ಕೇಳಿದ್ರು ಅವ್ರು ಏನ್ ಹೇಳಿದ್ರು ಮತ್ತೆ ಕೇಳಿಲ್ಲ ಫೋರ್ಸ್ ಮಾಡಿದ್ರಲ್ಲ ಕೇಳಿ ಏನ್ ಹೇಳಿ ಏನ್ ಹೇಳಿ ಅಂತ ನೀವು ಕ್ಯಾಮ್ರಾಮನ್ ಹೇಳಿದ್ರು ವೈರಲ್ ಆಗತ್ತೆ ಮೇಡಮ್ ತೊಂದ್ರೆ ಇಲ್ಲ ಬೇಕು ಅಂತಾನೆ ಮಾಡಿದ್ದ ಅವರು ಏನಂತ ಗೊತ್ತಿಲ್ಲ ಗೊತ್ತಿಲ್ಲ ಅಂತಾರಲ್ಲ ಅವ್ರು ಇವರು ಎಣ್ಣೆ ನಮ್ದು ಊಟ ನಿಮ್ದು ಅಂತ ಹೇಳಿ ಸಾಂಗ್ ಹೇಳಾರಲ್ಲ ಅವ್ರು ಬರ್ತಾರೆ ನವೀನ್ ಸಜ್ಜು ನವೀನ್ ಸಜ್ಜು ಹೌದಾ ನವೀನ್ ಸಜ್ಜು ಬರ್ತಾರಂತ ಅವ್ರು ಫೋನ್ ಮಾಡಿದ್ರು ಬರ್ತೀನಿ ಅಂದ್ರೆ ಇಲ್ಲಿ ಫಿಲಂ ಶೂಟಿಂಗಿಗೂ ಆನೆ ಬೀಳ್ತಾರ ಆಗುತ್ತೆ ಗಜ ಕೇಸರಿ ಎಲ್ಲ ಮಾಡಿದ್ದಲ್ಲ ಹಾ ಹಾ ಇಲ್ಲೇನಾ ಯಾರು ಯಾವ ಆನೆ ಯೂಸ್ ಮಾಡಿದ್ದು ಅಲ್ಲ ನಾಲ್ಕೈದು ಆನೆ ಯೂಸ್ ಮಾಡ್ತೀವಿ ಇಲ್ಲೇ ಮೇಲ್ಗಡೆ ಯೂಸ್ ಮಾಡಿ ಇದು ಬಂದೆ 5 ವರ್ಷ ಆಯ್ತು ರಾಘವೇಂದ್ರ ಆನೆ ಹೌದಾ ಅದು ಮಂತ್ರಾಲಯ ದೇವಸ್ಥಾನ ಅಲ್ಲಿ ಟಾರ್ಚರ್ ಕೊಡ್ತು ಅಂತ ಇಲ್ಲಿ ತಗೊಂಡ್ಬಂದು ಕೊಟ್ಟರು ಓಹೋ ಹೌದಾ ಇಲ್ಲಿ ಗಟ್ಟಿ ಕೊಟ್ಟಿದ್ದು ಹೌದಾ ಅವಾಗಿದ್ದ ಇಲ್ಲೇ ಸಾಕ್ತಾ ಇರೋದು ನಿಮ್ ಸ್ವಂತ ಜನಣ್ಣ ಹಾ ಇದೆ ನಾವು ಹುಟ್ಟಿ ಬೆಳೆದಿದ್ದಿಲ್ಲ ನಮ್ ತಂದೆ ನಮ್ ತಂದೆನೂ ಕೆಲಸದಾಗಿದ್ರು ಮುಂದೆ ಆನೆ ಮೇಲೆ ಇಂದ್ರ ಅಂತ ಹೇಳಿ ಆನೆ ನಾ 6 ಮರಿ ಹಾಕಿತ್ತು ಅದ್ರಾಗ 35 ವರ್ಷ ಕೆಲಸ ಮಾಡ್ಯಾರ ನಮ್ ತಂದೆ ಮುಂದೆ ಆನೆ 35 ವರ್ಷ ಮಾಡ್ಯಾರ ಅವ್ರು ಹೌದಾ ಬೇರೆ ಆನೆ ಯಾವ್ದು ಚೇಂಜ್ ಮಾಡಿದ್ದಿಲ್ಲ ಅವ್ರಿಗೆ ಈ 6 ಮರಿ ಹಾಕಿತ್ತದು ಕರೆಕ್ಟ್ ಆಗಿ 105 ವರ್ಷ ಬದುಕ್ತದ ಸತ್ತೋಯ್ತ ಆಮೇಲೆ 105 ವರ್ಷ 105 ವರ್ಷ ಇತ್ತದು ಇವೆಲ್ಲ ರೂಢಿಯಾಗಿ ಅದು ಬೆಂಗಾಲಿ ಭಾಷೆ ತುಂಬಾ ಅರ್ಥ ಆಗತ್ತಲ್ಲ ಆನೆಗಳಿಗೆ ಮೊದಲಿಂದಾನೇ ಅದು 100 ವರ್ಷ ಮುಂಚಿದ ಭಾಷೆ ಬೆಂಗಾಲಿ ಭಾಷೆ ಎಲ್ಲೇ ಪೆಟ್ಟಾಗಿದ್ದ ಆನೆ ತಂದು ಇಲ್ಲಿ ಅದನ್ನ ಗುಣ ಮಾಡಿ ಇಲ್ಲಿ ಇದ್ ಮಾಡ್ತೀರಾ ಏನು ಪಾಠ ಪಾಠ ಅವೆಲ್ಲ ನುಗ್ಗಿ ಗಲಾಟಿ ಮಾಡ್ತಾವಲ್ಲ ಈಗ ರೈತರೆಲ್ಲ ರೈತರ ಬೆಳೆ ಎಲ್ಲ ಹಾಳು ಮಾಡ್ತಾರೆ ಅವರು ಗಲಾಟಿ ಮಾಡ್ತಾರೆ ಇಲ್ಲ ಅಂದ್ರೆ ಏನಾರ ಒಂದು ಬಿಡ್ತಾರೆ ಹಂಗಾಗಿ ಅವ್ರು ಗಲಾಟಿ ಮಾಡ್ತಾರೆ ಅವಾಗ ಹೋಗಿ ಬಿಡುತ್ತೀವಿ ಬಿಡುತ್ತಿ ಇಲ್ಲಿ ತಗೊಂಬರ ಅಂತ ತಗೊಂಬರ್ತೀವಿ ಇಲ್ಲ ಬೇರೆ ಕಾಡಿಗೆ ತಗೊಂಡೋಗಿ ಬಿಡೋದು ತುಂಬಾ ವೈಲ್ಡ್ ಇದ್ರೆ ವಾಪಸ್ ಬಿಟ್ಬಿಡ್ತಾರ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇದ್ರೆ ಇಲ್ಲಿ ತಂದು ಟ್ರೈನ್ ಅಲ್ಲಿ ಇರೋದಿಲ್ಲ ಕಾಡಾನೆಗಳು ಕಾಡಾನೆಗಳು ಕಂಟ್ರೋಲ್ ಅಲ್ಲಿ ಯಾವುದೂ ಇರೋದಿಲ್ಲ ಅಲ್ಲ ಅದು ಒಂದು ಇದಾದ್ರೆ ಇದು ಮಾಡ್ಬೋದು ಹಿಂಡ್ಗಟ್ಲೆ ಬಂದ್ಬಿಟ್ರೆ ಅದು ಬರ್ತವೆ ಹಿಂಡ್ಗಟ್ಲೆನೂ ಇರ್ತವೆ ಹಿಂಡ್ಗಟ್ಲೆ ಪೂರ ಹಿಡಿಯೋದಿಲ್ಲ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಇದು ಮಾಡ್ತದೋ ಗಲಾಟಿ ಮಾಡ್ತದೋ ಒಂದು ಸ್ವಲ್ಪ ಜನಕ್ಕೆ ಹೊಡಿಯೋದು ತೋಟ ನುಗ್ಗೋದು ಅದೆಲ್ಲ ಮಾಡೋದು ಇದು ಟ್ರೈನ್ ಮಾಡೋ ಭಾಷೆ ಎಲ್ಲ ಸುಮ್ಮನೆ ಅಂದರೆ ನೀವು ಹೇಳಿದ ಮಾತು ಬಂಗಾಲಿ ಏನಕ್ಕೆ ಅಣ್ಣ ಬಂಗಾಲಿ ಅಂದರೆ ಎಂತ ಈಗಲ್ಲ ಅದು ಮಹಾರಾಜರ ಕಾಲದಿಂದ ಅವಾಗ ಬ್ರಿಟಿಷ್ ಕಾಲದಿಂದಾನು ಅಷ್ಟೇ ಬಂಗಾಲಿ ಅಲ್ಲಿಂದಾನೇ ಬಂದವು ಆನೆ ಬಂಗಾಳಿಂದಾನೇ ಬಂದು ಇಲ್ಲಿ ಆನೆ ಅಭ್ಯಾಸ ಮಾಡಿರೋದು ಅದನ್ನು ಅದೇ ಆನೆ ಭಾಷೆ ಮಾತ್ರ ಅದು ನಮಗೆ ಕನ್ನಡ ಉರ್ದು ಹಿಂದಿ ಎಲ್ಲ ಬರುತ್ತೆ ಎಲ್ಲ ಬರೋದಿಲ್ಲ ಇಂಗ್ಲೀಷ್ ಬರೋದಿಲ್ಲ ಓದಿಲ್ಲ ಅಂತ ಇದಕ್ಕಿನ್ನ ವಿದ್ಯೆ ಬೇಕಣ ಇದಕ್ಕೆಲ್ಲ ಏನು ಗೊತ್ತಾ ಧೈರ್ಯ ಬೇಕು ಧೈರ್ಯ ಮುಖ್ಯ ಅಂದರೆ
ಕಾಡು ನೋಡಬೇಕು, ಆನೆ ಕೆಲಸ ಬರಬೇಕು, ಆನೆ ಏನು ಪ್ರಭಾವ ಪಳಗಿಸೋಕ್ಕೆಲ್ಲ ಎಷ್ಟು ನೀವು ಟೈಮ್ ಇಸ್ತಾನ್ರಿ? ಅಲ್ಲ ಪೂರ ಪ್ರತಿಯೊಂದು ಕೆಲಸಕ್ಕೆ ಒಂದು 3 ವರ್ಷ ಬೇಕಾಗುತ್ತೆ. 3 ವರ್ಷ ಇಲ್ಲಿ ಅಂಬರಿಗೆ ಯಾವ್ದಾರು ಹೋಗುತ್ತಾ ಆನೆಗಳು? ಇಲ್ಲ ಇಲ್ಲ, ಇಲ್ಲಿ ಯಾವ್ದು ಯಾವ್ದು ಅಲ್ಲ, ಶಿವಮೊಗ್ಗ ದಸರಾಕ್ಕೆ ಹೋಗಿ. ಶಿವಮೊಗ್ಗ ದಸರಾಕ್ಕೆ ಹೋಗಿ?